ಒಬ್ಬ ಸಮರ್ಥ ಶಾಸಕ ಪುಟರಾಜು ಒಬ್ಬ ಸಮರ್ಥ ಸಚಿವ ಪುಟ್ಟರಾಜು ಅವರು ಆ ರೀತಿ ಕೆಲಸ ಮಾಡಿದಿರಿ ಸಮರ್ಥವಾಗಿ ಏನೇ ನಿಭಾಯಿಸ್ಬೇಕು ನಿಮ್ಗೆ ಆಗಲೇ ಪಟ್ಟಿ ಕೊಟ್ರಿ ಮೇಲ್ಕೋಟೆ ಮತ್ತೆ ಪಾಂಡುಪುರ ಕ್ಷೇತ್ರ ಮೊದ್ಲು ಪಾಂಡುಪುರ ನಂತರ ಈಗ ಮೇಲ್ಕೋಟೆ ಆ ಕ್ಷೇತ್ರಕ್ಕೆ ತಾವೇನು ಗೆದ್ದಾಗ ಏನ್ ಮಾಡಿದ್ರೆ ಯಾಕಂದ್ರೆ ನೀವು ಎರಡು ಸಾರಿ ಗೆದ್ದಾಗ್ಲು ಮೂರು ಸಾರಿ ಗೆದ್ದಿದ್ರಿ ಎರಡು ಸಾರಿ ಗೆದ್ದಾಗ್ಲು ಕೂಡ ಕುಮಾರಸ್ವಾಮಿ ಎರಡ್ ಸಾರ್ ಸಿಎಂ ಅದಲ್ಲ ಆ ಅವಧಿಯಲ್ಲಿ ತಾವು ಶಾಸಕರಾಗಿದ್ರಿ ಸಚಿವರು ಕೂಡ ಆಗಿದ್ರಿ ಮೊನ್ನೆ ಬಟ್ ನಾ ಆಗ್ಲೇ ಹೇಳಿದ್ರಿ ನೀವು ಲೋಕಸಭೆ ಸದಸ್ಯರಾಗಿದ್ದಾಗ ಹೇಗೆ ಗೆಲ್ಸ್ಕೊಂಡ್ರಿ ಏನ್ ಅಂತ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರದ ಬೆಳವಣಿಗೆಯಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ಅಂದರೆ ಸೋಲುಗಳು ಜಾಸ್ತಿ ಆಯಿತು ಪಾರ್ಟಿಗೆ ಅಂತ ಈಗ ಒಂದು ಕಡೆ ನಾನು ಮೊನ್ನೆ ಫೋನ್ ಫೋನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದೆ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಾಗ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಓಟ್ ತಗೊಂಡು ಗೆದ್ದೆ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಐದು ಮುಕ್ಕಾಲು ಸಾವಿರ ಓಟ್ ಐದು ಲಕ್ಷ ಓಟ್ ತಗೊಂಡಿದ್ದಾರೆ ಅದು ಟೆಕ್ನಿಕಲಿ ಸೋತ್ವಿ ಕಾರಣ ಇಷ್ಟೇ ಅವತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ ಇತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇತ್ತು ರೈತ ಸಂಘದವರು ಎಲ್ಲ ಒಂದು ಕಡೆ ಅವರು ತಟಸ್ಥ ಆಗ್ತಾಯಿದ್ರು ಲೋಕಸಭಾ ಚುನಾವಣೆಯಲ್ಲಿ ಆದರೂ ಅವತ್ತು ಕ್ಯಾಂಡಿಡೇಟ್ ಆಗಿ ಇಡೀ ಅಂಬ್ರಿ ಒಂದು ಕಡೆ ಅಂಬರೀಶ್ ಶರಣವರ ಹೆಸರು ಅವರು ಅಜಾತ ಸತ್ರ ರೀತಿ ಈ ಜಿಲ್ಲೆಯಲ್ಲಿದ್ದರು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಅವರು ಸ್ವಾಭಿಮಾನದ ಹೆಸರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಆದರು ಅದೊಂದು ಗೆದ್ದಂಥದ್ದು ಬಿಟ್ಟರೆ ಇನ್ನು ಯಾವುದೇ ಥರದ್ದು ನಮ್ಗೆ ಹಿನ್ನಡೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಈಗ ನಿಮಗೆ ಗೊತ್ತು ಬೈ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಚುನಾವಣೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಓಟ್ ಹಾಕಕ್ಕೆ ಹೋಗ್ಬೇಕು ಬಿಜೆಪಿ ಬಿ ಜೆ ಪಿ ಕೇಂಟ್ ಎಸ್ಕೇತು ಹ್ಮ್ ನಾವು ಗೆದ್ದಿದ್ದು ಐನೂರು ಚಿಲ್ಲರೆ ಲಾಸ್ಟ್ ಟೈಮ್ ಓಟಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗ್ಬಿಟ್ರಾಗ ಅಂತ ಬಿಜೆಪಿ ಕಾಂಗ್ರೆಸ್ ಒಂದಾದ್ರು ಹ್ಮ್ ಎಲ್ಲಾದ್ರು ಹೇಳೋದು ನಮ್ದು ಬಿ ಟಿಮ್ ಅಂತಾರೆ ಮಾಡೋದೆಲ್ಲ ಅವ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆ ಒಳಗೆ